ஓம் சிவாய நமஹ, சிவாய நமஹ, ஓம் சிவாய நமஹ. புத்தா, ஓம் சிவாய நமஹ. புத்தா, புத்தா, ஓம் சிவாய நமஹ. புத்தா, நமஸ்தே ஆஹோராத்ர, எல்லாருக்கும் நமஸ்கார. ನಾನು ಇವತ್ತಿನ ವಿಷಯ ಏನು ಹೇಳ್ತಾ ಇದ್ದೀನಿ ಅಂದರೆ ನಾರ್ಮಲ್ ಡೆಲಿವರಿ ಮತ್ತು ಸಿಸರಿಯನ್ ಡೆಲಿವರಿ ಎಲ್ಲರೂ ಕೂಡ ಒಂದು ಗಮನದಲ್ಲಿಟ್ಕೊಳ್ಳಿ. ನಮಗೆ ಪಾಪು 8 ತಿಂಗಳು ಒಂದು 10 ದಿನ ಆದಮೇಲೆ ಪಾಪುಗೆ ಗರ್ಭದಲ್ಲಿ ನೀರು ಕಮ್ಮಿ ಇದೆ ಅಂತ ಹೇಳಿದರು. ತಕ್ಷಣ ನಾನೇನು ಮಾಡಿದೆ, ಈ ಆಹೋರಾತ್ರ ಅವ್ರದ ವಿಡಿಯೋಗಳನ್ನ ತುಂಬ ಕೇಳ್ತಾ ಇದ್ದೆ. ಅದಕ್ಕೋಸ್ಕರ ಯಾವುದೇ ರೀತಿ ಭಯ ಪಡಬೇಡಿ, ಈ ಥರ ನಮಗೆ ಅವರು ಆ ವಿಡಿಯೋಗಳನ್ನ ಕೇಳಿ ಕೇಳಿ ನನಗೊಂದು ಮೋಟಿವೇಶನ್ ಆಗಿತ್ತು. ಯಾಕೆಂದರೆ ಅವ್ರು ನಮಗೆ ಧೈರ್ಯ ತುಂಬ್ತಾ ಇದ್ದಾರೆ. ಒಂದು ಕಡೆಗೆ ಅವ್ರ ಧೈರ್ಯ ತುಂಬೋದ್ರಿಂದ ನಾವಿವತ್ತು ನಮ್ಮ ಮಗು ನಾರ್ಮಲ್ ಡೆಲಿವರಿ ಆಗಿದೆ. ಅದಕ್ಕೋಸ್ಕರ ನಾವು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಏನಪ್ಪ ಅಂದರೆ ಪ್ರಪ್ರಥಮವಾಗಿ ನೀರು ಕಮ್ಮಿ ಆಯಿತು. ಅವಾಗ ನಾನೇನು ಮಾಡಿದೆ, ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಹಾಸ್ಪಿಟ್ಲಲ್ಲಿ ನೀರು ಕಮ್ಮಿ ಆಗಿದೆ, ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ವಿ. ನಾನು ಅವಾಗ ತಕ್ಷಣ ಆಹೋರಾತ್ರ ಅವರಿಗೆ ಒಂದು ಮೆಸೇಜ್ ಹಾಕಿದೆ, ಈ ಥರ ನೀರು ಕಮ್ಮಿ ಆಗಿದೆ, ಇದು ಆಪರೇಷನ್ ಮಾಡ್ತಾರಂತೆ, ಪಾಪು ತೆಗಿತಾರೆ ಅಂತ. ಸೊ ನಾನು ಅವಾಗ ಆಹೋರಾತ್ರ ಮೆಸೇಜ್ ಮಾಡಿದ ತಕ್ಷಣ ಅಲ್ಲಿ ಇರಲೇಬೇಡ, ಇಮಿಡಿಯೇಟಾಗಿ ಕರ್ಕೊಂಬೋ ಮಗುನ ಅಂತ ಒಂದು ನಂಬರ್ ಕೊಟ್ಟರು. ಅವ್ರ ಹತ್ರ ಫೋನ್ ಮಾಡಿ ಡಾಕ್ಟರ್ ಕಾನ್ಫರೆನ್ಸ್ ಹಾಕಿದ್ರು. ಕಾನ್ಫರೆನ್ಸ್ ಹಾಕಿದ ಮುಖಾಂತರ ಅವ್ರ ಹತ್ರ ಮಾತಾಡಿದೆ. ಏನ್ ಮಾಡು ಅಂದ್ರೆ, ಕಲ್ಸಕ್ರೆ ಎಳ್ನೀರು ಇದನ್ನ ಪಾಪುಗೆ ಇದು ತಾಯಿಗೆ ಕೊಡು, ಅವಾಗ ನೀರೆಲ್ಲ ಸಮಸ್ಯೆ ಇಲ್ಲ, ಮತ್ತೆ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸು ಅಂತ. ಸರಿ, ಆ ಥರ ಏನ್ ಮಾಡಿದೆ, ತಕ್ಷಣ ಡಿಸ್ಚಾರ್ಜ್ ಆಗಿ ಬಂದು ನಮ್ಮ ಮನೆಯವರಿಗೆ ಏನ್ ಮಾಡಿದೆ, ಆ ಥರ ಎಳ್ನೀರು ಮತ್ತೆ ಕಲ್ಸಕ್ರೆಯನ್ನ ಕೊಟ್ಟೆ. ಅವಾಗ ನೀರು ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ. ಅದಾದ ಒಂದು ವಾರಕ್ಕೆ ಪೇನ್ ಕಾಣಿಸ್ಕೊಂತು. ಪೇನ್ ಕಾಣಿಸ್ಕೊಂಡಾಗ ಏನ್ ಮಾಡಿದೆ, ಅವ್ರ ಆಹಾರ ಹತ್ರ ಹೇಳಿದ್ರು ನಾರ್ಮಲ್ ಡೆಲಿವರಿನೇ ಮಾಡಿಸಿ, ಯಾವುದೇ ಕಾರಣಕ್ಕೂ ಸಿಸರಿಯನ್ ಮಾಡಿಸಿದ್ರೆ ಅದಕ್ಕೊಂದು ಜನ್ಮರಾಶಿನೂ ಇರಲ್ಲ, ಏನೂ ಇರಲ್ಲ, ಅದು ನಾವಾಗ ನಾವು ತೆಗೆದ್ರೆ ನಮಗೆ ಇಷ್ಟ ಬಂದಂಗೆ. ಹೇಗೆ ಅಂದರೆ ನಮಗೆ ಇಷ್ಟ ಬಂದ ಮಗು ತೆಗೆಸ್ಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ, ಯಾಕೆಂದರೆ ಅವಳು 92 ಕೆಜಿ ಇದ್ದಾಳೆ, ನೀವು ನಂಬ್ತಿರೋ ಬಿಡ್ತಿರೋ, 92 ಕೆಜಿ ಇದ್ದಾಳೆ, ನಾರ್ಮಲ್ ಡೆಲಿವರಿ ಆಗಿದೆ ಅಂತ ಇವತ್ತು ನಾನು ಯಾರಿಗಾರು ಹೇಳಿದ್ರು ಕೂಡ ನಂಬಲ್ಲ. ಯಾಕೆಂದರೆ ನಮ್ಮ ಮನೆಯವರೆಲ್ಲ ಅಷ್ಟು ಖುಷಿಯಾಗಿದ್ದಾರೆ, ನಮ್ಮ ತಂದೆ ತಾಯಿ ನಮ್ಮ ಅತ್ತೆ ಅವರೆಲ್ಲರೂ ಖುಷಿಯಾಗಿದ್ದಾರೆ. ಯಾಕೆಂದರೆ ನಾರ್ಮಲ್ ಡೆಲಿವರಿ ಮಾಡಿಸಿದೀವಲ್ಲ, ಅದಕ್ಕೋಸ್ಕರ. ಅದಕ್ಕೆ ಕಾರಣ ಆಹೋರಾತ್ರ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ, ಪೇನ್ ಆಯಿತು ಅಂತ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ಅಡ್ಮಿಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಮಗು ಬರೋ ಮೂಮೆಂಟ್ ಇದೆ ಅಂದರು. ಸರಿ ಅಂತೇಳಿ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಯಾವುದೇ ಕಾರಣಕ್ಕೂ ನಾವು ಹೇಳಿದ್ದವರಿಗೆ ಅಡ್ಮಿಟ್ ಮಾಡ್ಕೊಳ್ಳಿ, ನಾರ್ಮಲ್ ಡೆಲಿವರಿ ಆದರೆ ಮಾಡಿ, ಇಲ್ಲ ಅಂದರೆ ನಮಗೆ ಮಾಡಕ್ಕೆ ಹೋಗಬೇಡಿ, ನಾವು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲೇ ನಾವು ಮೈಂಡಲ್ಲಿ ಫಿಕ್ಸ್ ಆಗಿತ್ತು, ಏನೇ ಆಗಲಿ ನಾರ್ಮಲ್ ಡೆಲಿವರಿ, ನಮ್ಮ ಮನೆಯಲ್ಲೂ ಕೂಡ ನಾರ್ಮಲ್ ಡೆಲಿವರಿ ಆಗಬೇಕು, ನಾರ್ಮಲ್ ಡೆಲಿವರಿಗೋಸ್ಕರ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನೋವು ತಿಂತೀನಿ ಅಂತ ಅವಳು ಹೇಳಿದ್ಲು. ಯಾಕೆ ಅಂದರೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂದರೆ ಮುಂದೆ ಭಾಳ ಪ್ರಾಬ್ಲಮ್ ಆಗುತ್ತೆ, ಅವಳು ದಪ್ಪ ಇದ್ದಾಳೆ, ಇನ್ನೂ ದಪ್ಪ ಆಗುತ್ತೆ, ಏನೇನೋ ನಮಗೆ ಅಷ್ಟು ಗೊತ್ತಿಲ್ಲ. ಯಾಕೆ ಅಂದರೆ ಕೆಲವರು ಹೇಳ್ತಾರಲ್ವಾ, ನಾರ್ಮಲ್ ಡೆಲಿವರಿ ಆದರೆ ಭಾಳ ಒಳ್ಳೆಯದು, ಸಿಸರಿಯನ್ ಆದರೆ ಮುಂದೆ ಭಾಳ ಪ್ರಾಬ್ಲಮ್ ಆಗುತ್ತೆ ಅಂತ. ಸರಿ ಅಂತೇಳಿ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿ ಅವರು ಹೇಳಿದರು ಮಗು ಆರಾಮಾಗಿದೆ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ನಾವು ತುಂಬ ರಿಕ್ವೆಸ್ಟ್ ಮಾಡಿದ್ವಿ. ಆಮೇಲೆ ಸುಮಾರು ಒಂದು ಸೋಮವಾರ ಸಂಜೆ 6 ಗಂಟೆ ಹಂಗೆ ತುಂಬ ಪೇಯ್ನ್ ಆಯಿತು. ಪೇಯ್ನ್ ಆದಾಗ ತುಂಬ ಪೇಯ್ನ್ ಅಂದರೆ ಅವಳಿಗೆ ತಡ್ಕೊಳಕ್ಕಾಗಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳಲ್ಲ, ಸಿಸರಿಯನ್ ಮಾಡಿಸ್ಕೋಬೇಕು ಅನ್ನೋ ಮೆಂಟಾಲಿಟಿ ನನಗೂ ಫಿಕ್ಸ್ ಆಯಿತು. ಯಾಕೆಂದರೆ ಅವಳು ಪೇಯ್ನು ನೋಡೋಕ್ಕಾಗ್ತಾ ಇಲ್ಲ, ನಮಗೊಂಥರ ಕಣ್ಣಲ್ಲಿ ನೀರು ಬರುತ್ತೆ. ಈಗ ಅಷ್ಟು ಆ ಸಿಚುವೇಶನಲ್ಲಿದ್ದಾಗ ಯಾರಿಗೇ ಆಗಲಿ ನಾವು ಆ ಥರ ನೋವು ಅನುಭವಿಸಿದ್ರೆ ಏನಾಗುತ್ತೆ, ಬಿಡಪ್ಪ ನಾವು ತೊಗೋಬಾರ್ದು, ಬೇಡ ಸಿಸರಿಯನ್ ಮಾಡಿಸೋಣ ಅನ್ನೋ ಒಂದು ಮೈಂಡ್ ಫಿಕ್ಸ್ ಆಗಿತ್ತು. ಆಮೇಲೆ ನಮ್ಮ ಮನೆಗೆ ನಾವು ನಮ್ಮ ಅತ್ತೆ ಎಲ್ಲ ಧೈರ್ಯ ತುಂಬಿ ಆ ಟೈಮಲ್ಲಿ ಬರುತ್ತೆ, ನಾವು ನೀನು ಎಷ್ಟು ದಿನ ಅನುಭವಿಸ್ತೀಯಾ, ಇವತ್ತೊಂದಿನ ಅನುಭವಿಸ್ತೀಯ ನಾವು, ಮತ್ತೆ ಇನ್ನು ಸಾಯೋವರೆಗೂ ಚೆನ್ನಾಗಿರ್ತೀಯಾ ನೀನು. ಆ ಕಾರಣಕ್ಕೆ ನಾವೆಲ್ಲ ಧೈರ್ಯ ತುಂಬಿದ್ವಿ. ಆಹೋರಾತ್ರ ಅವ್ರು ಹೇಳಿದ್ರು, ಆ ಧೈರ್ಯ ನಾನು ತುಂಬಿದೆ. ಆ ಧೈರ್ಯ ತುಂಬಿದ್ದಕ್ಕೆ ಕರೆಕ್ಟಾಗಿ ಸಮಯ ಒಂದು 8:30 ಕರೆಕ್ಟಾಗಿ ನಾರ್ಮಲ್ ಡೆಲಿವರಿ ಆಯಿತು. ಮಗುನೂ ಕೂಡ ಸಖತ್ತಾಗಿದೆ, ಯಾವುದೇ ರೀತಿ ದೋಷ ಇಲ್ಲ, ನೆಮ್ಮದಿಯಾಗಿ ನಾರ್ಮಲ್ ಡೆಲಿವರಿ ಆಗಿದೆ. ಅದಕ್ಕೆ ನಾನು ಎಲ್ಲ ಗರ್ಭಿಣಿಯರಿಗೂ ಎಲ್ಲ ನನ್ನ ತಾಯಂದ್ರಿಗೂ ನಾನು ಹೇಳೋದೇನೆಂದರೆ, ನಾರ್ಮಲ್ ಡೆಲಿವರಿ 100 ಭಾಗ ನೀವು ನಾರ್ಮಲ್ ಡೆಲಿವರಿಗೆ ಹೋಗಿ. ಯಾವುದೇ ಕಾರಣಕ್ಕೂ ಸಿದರೆ ನಿಮಗೆ ಆ ಟೈಮಲ್ಲಿ ನೋವು ಬರುತ್ತೆ, ನೋವು ಬಂದಾಗ ಏನಾಗುತ್ತೆ, ಅಪ್ಪ ನನಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ನನಗೆ ನಾರ್ಮಲ್ ಡೆಲಿವರಿ ಬೇಡ, ನನ್ನ ನೋವು ತಳ್ಕೊಂಡು ನನ್ನ ನೋವು ತಳ್ಕೊಳಕ್ಕಾಗಲ್ಲ, ನಾನು ಸಿದರೆಯೇ ಬೇಕು, ಆ ಥರ ಎಲ್ಲ ನೀವು ಯಾವತ್ತೇ ಆಗಲಿ ನೀವು ಫಸ್ಟು ನಿಮ್ಮ ಮೈಂಡಲ್ಲಿ ಏನು ಬರಲಿ, ನಾರ್ಮಲ್ ಡೆಲಿವರಿ, ನಾನು ನಾಳೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಯಾಕೆಂದರೆ ಒಂದು ದಿನ ನೋವು ತಿಂತೀರ ಅಷ್ಟೇ, ಒಂದು ದಿನ ನೋವಿಗೋಸ್ಕರ ನೀವು ಅದು ನೋವನ್ನ ನೀವು ತಡ್ಕೊಂಡಲ್ಲೇ ನೀವು ಸಿಸರಿಯನ್ ಮಾಡಿಸ್ಕೊಂಡ್ರೆ ನೀವು ಸಾಯೋವರೆಗೂ ನೋವು ಅನುಭವಿಸ್ತೀರ. ತುಂಬ ಅವಾಗ ನಿಮಗೆ ಪಶ್ಚಾತ್ತಾಪ ಆಗುತ್ತೆ. ಯಾಕೆಂದರೆ ನೀವು ತುಂಬ ಅಬ್ಸರ್ವ್ ಮಾಡಿ, ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡ್ರೆ ಹಿಂದಿನ ಕಾಲದಲ್ಲೇ ನಮ್ಮ ಅಜ್ಜಿ ಅವರಿಗೆಲ್ಲ 8 ಮಕ್ಕಳು 10 ಮಕ್ಕಳು ಎಲ್ಲ ಆಗ್ತಿತ್ತಂತೆ, 4 ಮಕ್ಕಳು 5 ಮಕ್ಕಳು ಎಲ್ಲ ನಾರ್ಮಲ್ ಡೆಲಿವರಿ. ಯಾವುದೇ ಕಾರಣಕ್ಕೂ ಅವಾಗ ಇಲ್ಲ ನೋಡಿ, ಇವತ್ತು ನಮ್ಮ 90 ವರ್ಷ ನಮ್ಮ ಅಜ್ಜಿಗೆ ಹೆಂಗೆ ಫಸ್ಟ್ ಕ್ಲಾಸಿಗೆ ಅಡ್ಡಾಡ್ತಾರೆ, ಇವತ್ತು ಸಮೇತ ಅವ್ರು ಯಾವ್ದಾದ್ರು ಊರಿಗೆ ಹೋಗ್ಬೇಕು ಅಂದ್ರೆ ಅವರೇ ಬಸ್ ಹತ್ತುತ್ತಾರೆ.
ಯಾಕೆಂದ್ರೆ ಅಂತ ಪರಿಸ್ಥಿತಿ ನಾವು ಹುಟ್ಟಾಕ್ಬೇಕಾವ ಅದಕ್ಕೆ ಅವ್ರು ಇನ್ನೂ 90 ವರ್ಷ 100 ವರ್ಷ 80 ವರ್ಷದವರೆಗೂ ಗಟ್ಟಿಮುಟ್ಟಾಗಿರೋರು. ಅದೇ ನೀವು ಸಿಸರಿಯನ್ ಮಾಡಿಸ್ಕೊಳ್ರಿ, ಏನು ತಾತ್ಕಾಲಿಕವಾಗಿ ಆಹಾ ಆರಾಮಾಗಿದ್ದೀನಿ ಅಂತ ಅನ್ಸುತ್ತೆ ನಿಮಗೆ ಸಿಸರಿಯನ್ ಮಾಡಿಸಿದ್ರೆ, ಮುಂದೆ ನಿಮಗೆ ಸಿಸರಿಯನ್ ಮಾಡಿಸಿದ್ರೆ ಪ್ರತಿದಿನ ನೋವು ಅನುಭವಿಸ್ಬೇಕಾಗುತ್ತೆ. ಯಾಕೆಂದ್ರೆ ನನಗೆ ಆ ನೋವು ಗೊತ್ತಿಲ್ಲ, ಬಟ್ ಯಾಕೆಂದ್ರೆ ಬೇರೆಯವ್ರ ಹತ್ರ ಹೇಳಿಸ್ಕೊಂಡಿದ್ದೀನಲ್ಲ ಆ ನೋವು ಏನು ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದಯಮಾಡಿ ಎಲ್ಲರಿಗೂ ಕೇಳ್ಕೊಂತೀನಿ, ಎಲ್ಲಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಆದರೂ ಪರವಾಗಿಲ್ಲ, ನೀವು ನೋವು ತಿನ್ನ್ರಿ ಪರವಾಗಿಲ್ಲ. ಯಾಕೆಂದ್ರೆ ನೀವು ಇಷ್ಟು 9 ತಿಂಗಳು ಎತ್ತು ಹೊತ್ತು ಹಾಕಿದ್ದೀರಾ ಮಗುನ, ಅಟ್ಲೀಸ್ಟ್ ಒಂದು 2 ದಿನ 3 ದಿನ ನೋವು ತಿನ್ನಕ್ಕಾಗಲ್ವ ನಿಮ್ಮ ಕೈಲಿ? ಮಗು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಎಂತೆಂಥವ್ರೋ ಏನೇನೋ ಮಾಡ್ತಾರಂತೆ. ನೀವು ಅಟ್ಲೀಸ್ಟ್ ಒಂದು 3 ದಿನ ಆ ನೋವು 3 ದಿನಾನು ಆಗಲ್ಲ ಹೇಳಿದ್ದು, ನಾನು ಉದಾಹರಣೆ ಹೇಳ್ತಿರೋದು, ಆ ನೋವುನ ನೀವು ತೊಡ್ಕೊಂಡ್ಬಿಟ್ರೆ ಮಗುನೂ ಚೆನ್ನಾಗಿರುತ್ತೆ, ಒಳ್ಳೆ ಆರೋಗ್ಯವಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ, ಒಳ್ಳೆ ಏನು ಅಂದರೆ ಮಗು ನಮಗಂತೂ ತುಂಬ ಖುಷಿಯಾಗಿದೆ. ಅದಕ್ಕೆ ನಾನು ಆಹೋರಾತ್ರ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅವರು ನಾನು ಇವತ್ತಲ್ಲ, ನಾನು ಹೆಚ್ಚು ಕಮ್ಮಿ 1.5 ವರ್ಷದಿಂದ ಅವ್ರ ವಿಡಿಯೋ ನೋಡ್ತಾ ಇದ್ದೀನಿ. ಅದೊಂದೇ ಗರ್ಭಿಣಿಯದು ಒಂದೇ ಅಲ್ಲ, ಎಲ್ಲ ರೀತಿನೂ ವಿಡಿಯೋಗಳು ನೋಡ್ತಾ ಇದ್ದೀನಿ. ಅದು ಅವ್ರ ವಿಡಿಯೋಯಿಂದ ನೀವು ನಮ್ಮ ಮನೆಯವರು ಪ್ರೆಗ್ನೆಂಟ್ ಇದ್ದಾಗ ಆ ವಿಡಿಯೋಗಳನ್ನ ಪ್ರತಿಯೊಂದು ನಾನು ಅವಳಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೆ. ಪ್ರತಿಯೊಂದು ವಿಡಿಯೋವನ್ನು ನೋಡು, ಆ ಮಗು ಯಾವ ಥರ ಜನನ ಮಾಡುತ್ತೆ, ಅದಕ್ಕೆ ಏನೇನು ಮಾಡಬೇಕು, ಯಾವ್ಯಾವ ರೀತಿ ನೀವಿರಬೇಕು, ಅದನ್ನು ನೀವು ಕಂಟಿನ್ಯೂಸ್ ಫಾಲೋ ಮಾಡಿದ್ರಿ ಅಂದರೆ 100% 100-200% ನಾರ್ಮಲ್ ಡೆಲಿವರಿ ಆಗೇ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳಿ, ಮಕ್ಕಳು ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಾ, ನಿಮ್ಮ ಮನೆಯವ್ರಿಗೂ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಹಾಂ ನಮಗೆ ಮಗು ಆಯಿತು ಅಂತ ನಾನು ಫೋನ್ ಮಾಡಿದರೆ ಫಸ್ಟ್ ಕೇಳೋದು ಏನು ಗೊತ್ತಾ, ಯಾವ ಮಗು ಅಂತ ಯಾರು ಕೇಳಲ್ಲ, ಯಾವುದು ನಾರ್ಮಲ್ ಸಿಸರೇನ ಅಂತಾರೆ. ಯಾಕೆಂದ್ರೆ ಈಗಿನ ಕಾಲದ ಹಂಗೆ ಆಗೋಗಿತ್ತೆ, ನಾರ್ಮಲ್ ಡೆಲಿವರಿ ಅಂದರೆ ಓ ಬಿಡಪ್ಪ ಅಂತ, ಬೆಂಗಳೂರಲ್ಲಿ ನಿಮಗೆ ನಾರ್ಮಲ್ ಡೆಲಿವರಿ ಆಗಿದೆ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ. ಈಗ ಮಗು ಹುಟ್ಟಿರೋದು ಒಂದು ಖುಷಿ, ನಾರ್ಮಲ್ ಡೆಲಿವರಿ ಆಗಿರೋದು ಒಂದು ಖುಷಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಸಿಸರಿಯನ್ ಮಾಡಿಸ್ಕೊಳಕ್ ಹೋಗಬೇಡಿ, ನಾರ್ಮಲ್ ಡೆಲಿವರಿನೇ ಮಾಡಿ. ಆಹಾರ ಹತ್ರ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಅಂದರೆ ಆ ಗ್ರೂಪ್ ಕ್ರಿಯೇಟ್ ಮಾಡಿರೋದೇ ಆಗಲಿ, ಏನೇ ಒಂದು ನಿಮಗೆ ಏನೇ ಪ್ರಾಬ್ಲಮ್ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ನಾಚ್ಕೋಬೇಡಿ, ಆ ಗ್ರೂಪಲ್ಲಿ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿ. ಯಾಕೆಂದರೆ ಅದೇ ರೀತಿ ನೋವು 4-6 ಜನಕ್ಕೆ ಆಗಿರುತ್ತೆ, ಅವ್ರಿಗೆ ಪರಿಹಾರನೂ ಕೂಡ ಸಿಕ್ಕಿರುತ್ತೆ, ಪರಿಹಾರವನ್ನು ನಿಮಗೂ ಕೂಡ ಸಿಗುತ್ತೆ. ಯಾವುದೇ ರೀತಿ ಸಂಕೋಚ ಇಲ್ಲದಂಗೆ ನೀವು 4-6 ಜನಕ್ಕೆ ಹೇಳ್ಬೇಕು. ನಾನು ಇವತ್ತು ಈ ಪರಿಸ್ಥಿತಿ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಆಹಾರತ್ರನವರೇ ಕಾರಣ. ದಯಮಾಡಿ ಎಲ್ಲರೂ ಕೂಡ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನಾರ್ಮಲ್ ಡೆಲಿವರಿನೇ ಮಾಡಿಸ್ಕೊಳ್ಳಿ, ಯಾಕೆ ಅಂದರೆ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನೀವು ಗಮನಿಸಬೇಕಾದ ಅಂಶ ಅಂದರೆ, ನಮ್ಮನೆಯವರಿಗೆ ಸ್ಟಾರ್ಟಿಂಗ್ 2.5 ತಿಂಗಳು ಅವ್ರ ಪ್ರೆಗ್ನೆನ್ಸಿ ಆದಾಗ ನಾವು ಹಾಸ್ಪಿಟಲ್ ಹತ್ರ ಹೋದಾಗ ಅವರಿಗೆ ತುಂಬ ಬಿ ಪಿ ಇತ್ತು, 140 ವರೆಗೂ ಬಿ ಪಿ ಇತ್ತು. ಆ ಬಿ ಪಿ ಇದ್ರೂ ಕೂಡ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಫುಡ್ಡಲ್ಲಿ ಎಲ್ಲ ರೀತಿ ಕಂಟ್ರೋಲ್ ಮಾಡ್ಕೊಂಡು ಒಳ್ಳೆ ಪೌಷ್ಟಿಕಾಂಶ ಆಹಾರ ತಿನ್ಕೊಂಡು ಆಮೇಲೆ ಡೆಲಿವರಿ ಟೈಮಲ್ಲೂ ಕೂಡ ತುಂಬ ಬಿ ಪಿ ಇತ್ತು. ಬಿ ಪಿ ಇದ್ರೂ ಕೂಡ ಅವ್ರು ಹೇಳಿದ್ರು ಬಿ ಪಿ ಇರೋದ್ರಿಂದ ನಾವು ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲ, ಸಿಸರಿಯನ್ ಮಾಡಬೇಕಾಗುತ್ತೆ, ಮಗುಗೂ ತೊಂದರೆ ಆಗುತ್ತೆ ಅಂತ. ನಾವು ಧೈರ್ಯವಾಗಿದ್ದು, ನಮ್ಮ ಮನೆಯವರು ಕೂಡ ಧೈರ್ಯವಾಗಿದ್ದ ಇರೋದ್ ಕಾರಣದಿಂದ ಅವರಿಗೆ ಒಳ್ಳೆ ನಾರ್ಮಲ್ ಡೆಲಿವರಿ ಆಯಿತು. ಬಿ ಪಿ ಇದ್ರೂ ಕೂಡ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗುತ್ತೆ. ಮತ್ತೆ ನೀವು ಇನ್ನೊಂದು ಥಿಂಕ್ ಮಾಡಿ, ಹಾಸ್ಪಿಟ್ಲಿಗೆ ಹೋದ್ರೆ ಕೆಲವರೆಲ್ಲ ಹೇಳ್ತಾರೆ 1.5 ಲಕ್ಷ ಆಯಿತು, 1 ಲಕ್ಷ ಆಯಿತು. ಇದೇ ರೀತಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನಾರ್ಮಲ್ ಡೆಲಿವರಿ ಮಾಡೇ ಮಾಡ್ತಾರೆ. ಜಾಸ್ತಿ ನಿಮಗೆ ಕೆಲವರು ಏನಂತಾರೆ, ನೀವೆಲ್ಲ ಕೇಳಿರ್ತೀರಿ ಯಾಕೆಂದ್ರೆ ನೀವು ಪ್ರೆಗ್ನೆಂಟ್ ಇರೋದ್ರಿಂದ ಕೇಳಿರ್ತೀರಾ ಅಲ್ಲಿ ಎಷ್ಟಾಯ್ತು ಇಲ್ಲಿ ಎಷ್ಟಾಯ್ತು ಅಂತ. ನಮ್ದು ನೀವು ನಂಬ್ತಿರೋ ಬಿಡ್ತೀರಾ, 1,000 ಒಳಗೆ ನಮ್ದೆಲ್ಲ ಡೆಲಿವರಿ ಆಗಿ ಮಗು ಮತ್ತೆ ತಾಯಿ ಎಲ್ಲರೂ ಕೂಡ ಆರಾಮಾಗಿ ಮನೆಗಿದ್ದಾರೆ. ಬರೀ 1,000 ರೂಪಾಯಿ, ಈಗಿನ ಕಾಲದಲ್ಲಿ 5,000 ಅನ್ನೋದು ಯಾರಿಗೂ ಏನು ದೊಡ್ಡದಲ್ಲ, 1,500 ಒಳಗೆ ಆಗುತ್ತೆ. ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ, ಅಡ್ರೆಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸಿ, ಒಳ್ಳೆ ರೀತಿ ನಾರ್ಮಲ್ ಡೆಲಿವರಿ ಮಾಡಿಸಿ, ಎಲ್ಲರೂ ಕೂಡ ನಾರ್ಮಲ್ ಡೆಲಿವರಿನ ಮಾಡಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.